ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ತಾವೆಲ್ಲರೂ ನಿರಂತರವಾಗಿ ಬಸವ ಟಿ ವಿಯನ್ನು ವೀಕ್ಷಣೆ ಮಾಡ್ತೀರಾ ಅನ್ನುವಂತಹ ನಂಬಿಕೆ ನಮಗಿದೆ. ತಮಗೆ ಬೇಕಾದಷ್ಟು ಮನರಂಜನೆ ನೀಡುವಂತಹ, ನಮ್ಮ ಮನಸ್ಸುಗಳನ್ನು ಕೆರಳಿಸುವಂತಹ ಅಸಭ್ಯ ಅಶ್ಲೀಲ ಕಾರ್ಯಕ್ರಮಗಳು ನಮಗೆ ಸಿಗಬಹುದು. ಆದರೆ ನಾವು ಈ ಲೌಕಿಕ ಪ್ರಪಂಚದ ಅಶಾಶ್ವತವಾದಂತಹ ಸುಖವನ್ನು ಅನುಭವಿಸಕ್ಕೆ ಬಂದವರಲ್ಲ. ನಾವು ಈ ಭೂಲೋಕಕ್ಕೆ ಬಂದಂತಹ ಮುಖ್ಯ ಉದ್ದೇಶ ಪರಮಾತ್ಮನನ್ನು ಅರಿಯುವುದು, ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು. ಅವನು ಯಾರು, ಅವನಿಗೂ ನಮಗೂ ಯಾವ ಸಂಬಂಧವಿದೆ, ಯಾವ ನಂಟಿದೆ ಎಂಬುದಾಗಿ ತಿಳಿದುಕೊಳ್ಳಲು ಬಂದಂತಹ ಈ ಮಾನವ ಜನ್ಮ ಬೇರೆ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ, ಈ ಕೋಟಿ ಕೋಟಿ ಜೀವರಾಶಿಗಳಿಗೆ ಯಾರಿಗೂ ಇಲ್ಲದೇ ಇರತಕ್ಕಂಥ ಒಂದು ವಿಶೇಷವಾದ ಅವಕಾಶ ಈ ಮನುಷ್ಯನಿಗಿದೆ. ಅದು ಏನಪ್ಪ ಅಂತಂದರೆ, ದೇವರನ್ನು ಅರಿತುಕೊಳ್ಳುವಂತಹ ಒಂದು ಅವಕಾಶ. ಅದನ್ನು ಬಿಟ್ಟು ನಾವು ಮೋಜು ಮಸ್ತಿ ಅಥವಾ ಅಶ್ಲೀಲವಾದಂತಹ ದೃಶ್ಯಗಳನ್ನು ನೋಡಿಕೊಂಡು, ನಮ್ಮ ಇಂದ್ರಿಯಗಳನ್ನು ವಿಕಾರವನ್ನಾಗಿ ಮಾಡಿಕೊಂಡು ಕಾಲ ಕಳೆದರೆ ನಮ್ಮ ಅಮೂಲ್ಯವಾದಂತಹ ಜನ್ಮ, ನಮ್ಮ ಅಮೂಲ್ಯವಾದಂಥ ಸಮಯ ವ್ಯರ್ಥವಾಗುತ್ತೆ. ಬಂಧುಗಳೇ, ಶರಣರೇ, ಆದ್ದರಿಂದ ತಮಗೆ ಬಸವ ಟಿ ವಿಯ ಪರವಾಗಿ ಒಂದು ವಿನಂತಿಯನ್ನು ನಾವು ಮಾಡ್ತೇವೆ. ದಯಮಾಡಿ ಅಸತ್ಯದ ಕಡೆಯಿಂದ ಸತ್ಯದ ಕಡೆಗೆ ಬನ್ನಿ, ಕತ್ತಲಿಂದ ಬೆಳಕಿನ ಕಡೆಗೆ ಬನ್ನಿ, ಅಜ್ಞಾನದ ಕಡೆಯಿಂದ ಈ ಸುಜ್ಞಾನದ ಕಡೆಗೆ ಬನ್ನಿ. ಬಸವ ಟಿ ವಿಯನ್ನು ಪ್ರತಿದಿನ ವೀಕ್ಷಿಸಿ. ಇಲ್ಲಿ ವಚನಗಳ ಮಹಿಮೆ ಬಗ್ಗೆ ಶರಣರು ಹೇಳ್ತಾ ಹೋಗ್ತಾರೆ. ವಚನಗಳು ಪ್ರತಿಯೊಬ್ಬ ಮಾನವನ ದಾರಿದೀಪ, ಬೆಳಕು, ಸತ್ಯ ಸಂದೇಶಗಳು. ಈ ವಚನಗಳನ್ನು ಯಾರೋ ಕೊಟ್ಟಿದ್ದಲ್ಲ, ಅನುಭಾವಿಗಳು ತಮ್ಮ ಅನುಭವದಿಂದ ಕೊಟ್ಟಂತಹ ಪ್ರಮಾಣಗಳು. ನಮ್ಮ ಸಮಯ ಅಮೂಲ್ಯವಾಗಿದ್ದರಿಂದ ಆ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಲ್ಲ. ಹೀಗಾಗಿ ನಾವು 108 ಗ್ರಂಥಗಳನ್ನು ಓದಬೇಕಾಗಿಲ್ಲ, ನಮ್ಮ ಸಮಯ ವ್ಯರ್ಥ ಆಗುತ್ತೆ. 108 ಗ್ರಂಥಗಳನ್ನು ಓದ್ತಾ 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 ಹೋದರೆ ಬರೀ ಹುಬ್ಬಲು ಮೂಟೆಯಲ್ಲಿ ನಾವು ಧಾನ್ಯವನ್ನು ಹುಡುಕಿದಂತೆ ಆಗುತ್ತೆ. ಅದು ಹುಬ್ಬಲ ಮೂಟೆ, ಧಾನ್ಯ ಸಿಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಈ ವಚನ ಸಾಹಿತ್ಯ ಅಂತಕ್ಕಂಥದ್ದು ಪರಮಾತ್ಮನ ಸಂಕ್ಷಿಪ್ತ ಸಾಹಿತ್ಯ, ಸಂಕ್ಷಿಪ್ತವಾಗಿದೆ. ನೀವು 100 ಗ್ರಂಥಗಳನ್ನು ಓದುವುದು ಒಂದೇ, ವಚನ ಸಾಹಿತ್ಯವನ್ನು ಒಂದನ್ನು ಅಭ್ಯಾಸ ಮಾಡುವುದು ಒಂದೇ. 106 ಇತರೆ ಧರ್ಮೀಯರ, ಇತರೆ ಧರ್ಮದ ಪ್ರವಚನವನ್ನು ಕೇಳುವುದು ಒಂದೇ. ಬಸವಣ್ಣನವರ ಒಂದೊಂದು ವಚನವನ್ನು, ವಚನಕಾರರ ಒಂದೊಂದು ವಚನ ಸಮವಾಗಿದೆ. ಹೀಗಾಗಿ ಸಂಕ್ಷಿಪ್ತವಾದಂತಹ, ಸರಳವಾದಂತಹ, ಜನಸಾಮಾನ್ಯರ ದೈವಿಕ ವಾಣಿಯಾಗಿರ್ತಕ್ಕಂಥ ಸಾಹಿತ್ಯವಾಗಿರ್ತಕ್ಕಂಥ ಈ ವಚನ ಸಾಹಿತ್ಯವನ್ನೇ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಸಿಕ್ಕಿರುವಂತಹ ಆಯಸ್ಸಿನಲ್ಲಿ, ನಮಗೆ ಪರಮಾತ್ಮನು ಕೊಟ್ಟಂತಹ ಆರೋಗ್ಯ ಇರುವಾಗಲೇ ನಾವೆಲ್ಲರೂ ವಚನ ಸಾಹಿತ್ಯವನ್ನು ಓದಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ನಮ್ಮ ಮುಂದೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾವು ನೋಡ್ತೇವೆ, ಯಾವ ಮಾಧ್ಯಮದಲ್ಲೂ ನೋಡಿದ್ರೂ ಸಹ ವೇದ, ಆಗಮ,
ಪುರಾಣಗಳನ್ನು ಒಳಗೊಂಡಂತಹ ಅಥವಾ ಕಟ್ಟುಕತೆಗಳನ್ನು ಒಳಗೊಂಡಂತಹ ಯಾವುದೋ ಒಂದು ಕವಿ ತನ್ನ ಅನುಭವಕ್ಕೆ ಬಂದು ರಚಿಸಿ ಕೊಟ್ಟಂತಹ ಕಥೆಗಳು ಅವನ ಸ್ವ ಅನುಭವ ಅಲೌಕಿಕವಾದಂತಹ ಈ ಸ್ವ ಅನುಭವದ ವಿಚಾರಗಳು ಅವು ಸತ್ಯಕ್ಕೆ ದೂರವಾದಂತಹ ವಿಚಾರಗಳ ಗ್ರಂಥಗಳನ್ನೇ ಓದಿ 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 ನಾವು ನಮ್ಮ ಜನ್ಮವನ್ನು ನಾವು ವ್ಯರ್ಥ ಮಾಡ್ಕೊಳ್ತೀವಿ ಅಂತಹ ಒಂದು ಗ್ರಂಥಗಳಿಗೆ ಹೋಲಿಕೆ ಮಾಡಿ ನಮ್ಮ ಶರಣರು ನಮ್ಮ ಸಿದ್ರಾಮೇಶ್ವರರು ತಮ್ಮ ವಚನದಲ್ಲಿ ಹೇಳ್ತಾರೆ ಹೋಲಿಕೆ ಮಾಡ್ತಾರೆ ಇತರೆ ಧರ್ಮೀಯರ ಧರ್ಮ ಗ್ರಂಥಗಳು ಈ ವಚನ ಗ್ರಂಥಕ್ಕೂ ಏನು ವ್ಯತ್ಯಾಸ ಇದೆ ಈ ವಚನ ಗ್ರಂಥ ಎಷ್ಟು ಸಂಕ್ಷಿಪ್ತವಾಗಿದೆ ಸಂಕ್ಷಿಪ್ತ ಗ್ರಂಥಗಳು ಇನ್ಸ್ಟ್ಯಾಂಟ್ ಇನ್ಸ್ಟ್ಯಾಂಟ್ ರಿಲಿಜನ್ ಇಲ್ಲಿ ಒಂದು ವಚನದಲ್ಲಿ ಸಿದ್ರಾಮೇಶ್ವರ ಹೇಳ್ತಾರೆ ಯಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ ಯಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯಾಗ ಸಮಬಾರದಯ್ಯ ಯಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ ಇವತ್ತಿನ ಕಾಲಮಾನದಲ್ಲಿ ವ್ಯರ್ಥ ಮಾಡ್ತಾ ಇರೋದೇ ಇಲ್ಲಿ ನಮ್ಮ ಸಂಪೂರ್ಣವಾಗಿ ನಮ್ಮ ಸಮಯವನ್ನು ನಮ್ಮ ಶ್ರಮದ ದುಡಿಮೆಯಲ್ಲಿ ದುಡಿದಂತಹ ಹಣವನ್ನು ಎಲ್ಲವನ್ನೂ ಸಹ ನಾವು ಖರ್ಚು ಮಾಡ್ತಾ ಇರೋದೇ ಇಲ್ಲಿ ಯಾರೋ ಒಬ್ಬ ನಮ್ಮನ್ನೆಲ್ಲರನ್ನು ಹ್ಯಾಮಾರಿಸೋದಕ್ಕೋಸ್ಕರ ಯಾವುದೋ ಒಂದು ಯಜ್ಞ ಮಾಡ್ತೇನೆ ಅದು ಲೋಕ ಕಲ್ಯಾಣ ಆಗಿಬಿಡುತ್ತೆ ಅಂತ ಹೇಳಿ ಒಂದು ಹಾವನ್ನು ತೋರಿಸಿ ಯಾರ್ಯಾರಿಗೆ ಸರ್ಪದೋಷ ಇದೆ ಅವರೆಲ್ಲರೂ ಬಂದು ಇಲ್ಲಿ ಬಾಯಿಗೆ ಹಾಕಿಬಿಟ್ರೆ ನಿಮಗೆ ಸರ್ಪದೋಷ ನಿವಾರಣೆ ಆಗಿಬಿಡುತ್ತೆ ನಿಮಗೆ ಒಳ್ಳೆಯದಾಗಿಬಿಡುತ್ತೆ ಅಂತ ಹೇಳಿ ಒಂದು ಯಾಗ ಮಾಡಿದರೆ ಅದಕ್ಕೆ 108 ಜನ ಹೋಗ್ತಾರೆ 108 ಜನ ಹೋಗ್ತಾರೆ ಅಲ್ಲಿ ಎಲ್ಲ ಹೇಳುವಂಥದ್ದೆಲ್ಲವೂ ಕೂಡ ಯಾವುದೇ ಸಾಕ್ಷಿ ಆಧಾರಗಳಿಲ್ಲದಂತಹ ಮನುಷ್ಯನೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಆ ಪುರಾಣಗಳು ಕಥೆಗಳು ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯ ಹೇಗೆ ಹ್ಯಾಮಾರಿಸಬಹುದು ಸ್ವಲ್ಪ ತಿಳುವಳಿಕೆ ಬಂದಿರತಕ್ಕಂಥ ಒಬ್ಬ ಮನುಷ್ಯ ತಿಳುವಳಿಕೆ ಇಲ್ಲದವನ ಹಣವನ್ನು ದೋಚಲು ಏನು ಮಾಡಬಹುದು ಅಷ್ಟು ಕಥೆಗಳನ್ನು ಆ ಪಾರಾಯಣಗಳಲ್ಲಿ ಆ ಪುರಾಣಗಳಲ್ಲಿ ಆ ಪೂಜಾ ವ್ಯವಸ್ಥೆಯಲ್ಲಿ ಜೋಡಿಸ್ಕೊಂಡು ಬಿಟ್ಟಿರ್ತಾರೆ ಈ ರೀತಿ ನಾವು ಯಾವುದೋ ಒಂದು ಶತ ರುದ್ರಯಾಗ ಮಾಡೋದ್ರಿಂದಲೋ ಅಥವಾ ಯಾವುದೋ ಕೆಲಸಕ್ಕೆ ಬಾರದಂತಹ ಪುರಾಣಗಳನ್ನು ಪಾರಾಯಣ ಮಾಡೋದ್ರಿಂದಲೋ ನಮ್ಮ ಕಷ್ಟಗಳು ದೂರ ಆಗೋದಿಲ್ಲ ಭಗವಂತನಿಗೆ ಅವು ಮುಟ್ಟೋದೂ ಇಲ್ಲ ಭಗವಂತನಿಗೆ ಅವು ಮುಟ್ಟೋದೂ ಇಲ್ಲ ಕಾರಣ ಇವ್ಯಾವು ಭಗವಂತನಿಗೆ ಬೇಕಾಗಿಲ್ಲ ನಮ್ಮ ಭಗವಂತ ಎಂತೋನು ಅಂತಂದ್ರೆ ಈ ಭೂಲೋಕದಲ್ಲಿ ಇಟ್ಟಿರತಕ್ಕಂತ ಎಲ್ಲ ವಸ್ತುಗಳು ಅವನವೇ ಅವನೇ ಸೃಷ್ಟಿ ಮಾಡಿರತಕ್ಕಂತ ವಸ್ತುಗಳನ್ನು ತಂದು ಅವನ್ನ ಬೆಂಕಿಯಲ್ಲಿ ಹಾಕಿ ಸುಡುವುದರ ಮುಖಾಂತರ ಅವನಿಗೆ ನಾವು ಅರ್ಪಣೆ ಮಾಡ್ತೀವಿ ಅನ್ನುವಂಥದ್ದು ಈ ಕಾಲಮಾನದಲ್ಲಿ ಒಪ್ಪುವಂತಹ ವಿಚಾರಗಳಲ್ಲ ಅಥವಾ ಮಾನವ ಕಲ್ಪಿತ ಕಟ್ಟು ಕಥೆಗಳನ್ನು ಜೋಡಿಸಿ ಹೇಳುವಂತಹ ಕಥೆಗಳನ್ನು ಸಹ ಸಮಂಜಸವಲ್ಲ ಇಲ್ಲಿ 1-to-1 ಭಕ್ತ ಮತ್ತು ಭಗವಂತ ವಚನ ಸಾಹಿತ್ಯದಲ್ಲಿ ಮಧ್ಯವರ್ತಿಗಳೇ ಇಲ್ಲ ಭಕ್ತ ಮತ್ತು ಭಗವಂತನ ಮಧ್ಯೆ
ಯಾವ ಮಧ್ಯವರ್ತಿಗಳೂ ಇಲ್ಲ, ಯಾವ ರುದ್ರಯಾಗಗಳೂ ಇಲ್ಲ, ಮತ್ತು ಯಾವ ಖರ್ಚೂ ಇಲ್ಲ, ಯಾವ ವ್ರತ ನಿಯಮಗಳೂ ಇಲ್ಲ, ಯಾವ ಅಂಟು ಮುಂಟು ಮಡಿ ಮೈಲಿಗೆ ಇಲ್ಲವೇ ಇಲ್ಲ. ಭಕ್ತ ಮತ್ತು ಭಗವಂತನನ್ನು ಬೆಸೆಯುವಂತಹ ಕೂಡುವಂತಹ ಸಂಗಮ ಮಾಡುವಂತಹ ವಚನಗಳೇ ಈ ನಮ್ಮ ಬಸವಣ್ಣನವರು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ವಚನಗಳು. ಬಸವಣ್ಣವರು ಅದಕ್ಕೆ ಹೇಳಿದ್ದು ಕೂಡಲ ಸಂಗಮ ದೇವ, ದೇವನನ್ನು ಕೂಡುವುದು ಸಂಗಮವಾಗುವುದು ಆ ದೇವನನ್ನು. ಅಲ್ಲಿ ಬಹಳ ನಿಕಟವಾದಂತಹ ಸಂಪರ್ಕ, ಭಕ್ತ ಮತ್ತು ಭಗವಂತನಿಗೆ ಬಹಳ ನಿಕಟವಾದಂತಹ ಸಂಪರ್ಕ. ಭವಿಗಳನ್ನು ಭಕ್ತರನ್ನಾಗಿ ಮಾಡುವಂತಹ ಪರಿವರ್ತನೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯಾಗ ಸಮಬಾರದಯ್ಯ, ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಯಾಕೆ ಇಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನ ಓದಿ ಸಮಯ ವೇಸ್ಟ್ ಮಾಡ್ಕೊಳ್ತೀರಿ? ಇಷ್ಟು ದೊಡ್ಡ ಗ್ರಂಥವನ್ನು ಓದುವುದು ಒಂದೇ, ಒಂದು 100 ವಚನಗಳನ್ನು ಓದಿ ಅದನ್ನು ಮನನ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳುವುದು ಒಂದೇ. ಎಷ್ಟು ಸರಳ ಇದೆ, ಎಷ್ಟು ಸರಳ ಇದೆ. ಇಷ್ಟು ಸರಳವಾದಂತಹ ವಚನಗಳನ್ನು ನಮಗೆ ದಯಪಾಲಿಸಿದ್ದಾರೆ ಬಸವಾದಿ ಶರಣರು. ಮುಂದುವರೆದು ವಚನದಲ್ಲಿ ಹೇಳ್ತಾರೆ, ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಯೇ ಇಪ್ಪವಯ್ಯ, ಸ್ಮೃತಿಗಳು ಸಮುದ್ರ ಪಾಲಾಗಲಿ, ಶ್ರುತಿಗಳು ವೈಕುಂಠ ಸೇರಲಿ, ಪುರಾಣಗಳು ಅಗ್ನಿ ಸೇರಲಿ, ಆಗಮಗಳು ವಾಯುವ ಹೊಂದಲಿ, ಎಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಮಹಾಲಿಂಗದ ಹೃದಯದೊಳು ಗ್ರಂಥವಾಗಿರಲಿ. ಎಂತಹ ಅದ್ಭುತವಾದಂತಹ ಮಾತು ಇಲ್ಲಿ ಸಿದ್ದರಾಮೇಶ್ವರರು ಎಂತಹ ಅದ್ಭುತವಾದಂತಹ ವಚನ ಅವರ ನುಡಿಗಳಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ನಡಾವಳಿ ಅಂದರೆ ನಮ್ಮ ರೆಸೊಲ್ಯೂಷನ್, ಬೆಳಗ್ಗೆಯಿಂದ ಸಂಜೆವರೆಗೂ ನಾವೇನೇನು ಮಾಡ್ತೀವಿ, ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ನಾವೊಂದು ನಡಾವಳಿಯನ್ನು ಹಾಕ್ಕೊಳ್ಬೇಕು ನಮ್ಮ ಜೀವನದಲ್ಲಿ, ಅದರಂತೆ ನಾವು ನಡೀಬೇಕು. ನಮಗೆ ಎಲ್ಲದಕ್ಕೂ ಕೂಡ ಬ್ಲೂ ಪ್ರಿಂಟ್ ಇದೆ ನಮ್ಮಲ್ಲಿ. ಮನೆ ಕಟ್ಟಲಿಕ್ಕೆ ಬ್ಲೂ ಪ್ರಿಂಟ್ ಇದೆ, ಆಸ್ತಿ ಮಾಡಲಿಕ್ಕೆ, ಹಣ ಮಾಡಲಿಕ್ಕೆ, ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ, ನಮ್ಮ ಮಕ್ಕಳನ್ನು ಒಳ್ಳೊಳ್ಳೆ ನೌಕರಿಗೆ ಸೇರಿಸ್ಲಿಕ್ಕೆ, ಎಲ್ಲದಕ್ಕೂ ನಮ್ಮಲ್ಲಿ ರೆಸೊಲ್ಯೂಷನ್ ಇದೆ, ಬ್ಲೂ ಪ್ರಿಂಟ್ ಇದೆ. ಆದರೆ ನಮಗೆ ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ, ನಾವು ಭಗವಂತನನ್ನು ನೋಡಲಿಕ್ಕೆ ನಮ್ಮಲ್ಲಿ ಯಾವುದಾದ್ರೂ ರೆಸೊಲ್ಯೂಷನ್ ಮಾಡ್ಕೊಂಡಿದ್ದೀವ, ನಾವು ಬ್ಲೂ ಪ್ರಿಂಟ್ ಹಾಕ್ಕೊಂಡಿದ್ದೀವ, ನಾವು ಹೀಗೆ ನಡಿಬೇಕು, ಹೀಗೆ ಮಾಡಬೇಕು, ಈ ಏಜ್ಗೆ ನಾನು ಇಷ್ಟು ಸಾಧನೆ ಮಾಡಬೇಕು, ನಂತರ ಈ ಏಜ್ಗೆ ಇಷ್ಟು ಸಾಧನೆ ಮಾಡಬೇಕು, ಇಷ್ಟಿಷ್ಟು ವಯಸ್ಸಿಗೆ ನಾನು ಈ ರೀತಿಯ ಸಾಧನೆಗಳನ್ನು ಮಾಡ್ತಾ ನಾನು ಹೋಗಬೇಕು, ಅಥವಾ ಅನುಷ್ಠಾನಗಳನ್ನು ಮಾಡಬೇಕು, ಈ ವರ್ಷ ಇಂತಹ ಅನುಷ್ಠಾನ, ಮುಂದಿನ ವರ್ಷ ಇಂತಹ ಅನುಷ್ಠಾನ ಅಂತ ಏನಾದರೂ ನಮ್ಮಲ್ಲಿ ನಡಾವಳಿಗಳಿದೆಯಾ, ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಶರಣರು. ನಮ್ಮ ಸಿದ್ದರಾಮೇಶ್ವರ ಶರಣರು ಹೇಳ್ತಾ ಇದ್ದಾರೆ, ನಮ್ಮ ನಡಾವಳಿಗೆ ನಮ್ಮ ಪುರಾತನರ ನುಡಿಯೇ ಇಪ್ಪವಯ್ಯ. ನಮಗೆ ಅವೇ ಬ್ಲೂ ಪ್ರಿಂಟ್ ಮಾಡಿಕೊಟ್ಬಿಡ್ತಾವಂತೆ. ನಮ್ಮ ಪುರಾತನರ ಆ ನುಡಿಗಳೇನಿದ್ದಾವೆ ನಮ್ಮನ್ನು ಬ್ಲೂ ಪ್ರಿಂಟ್ ಮಾಡಾಕ್ಬಿಡ್ತವೆ. ನಾವು ಓದ್ತಾ ಇದ್ದರೆ, ಅವನ್ನು ಅರ್ಥ ಮಾಡ್ಕೊಳ್ತಾ ಇದ್ದರೆ ನಮಗೆ ನಾವೇ ಪರಿವರ್ತನೆಗೊಂಡು
ನಾವು ಆ ಬ್ಲೂ ಪ್ರಿಂಟ್ಗೆ ನಾವು ಅಡ್ವಳಿಸ್ಕೊಳ್ಬಿಡ್ತೀವಿ. ನಮ್ಮಲ್ಲೇ ಒಂದು ರೆಸೊಲ್ಯೂಷನ್ ಒಳಗಡೆ ಅಂತರಂಗದಲ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಆಗಿಬಿಡುತ್ತೆ. ಯಾವುದರಿಂದ? ನಮ್ಮ ಪುರಾತನರ ನುಡಿಗಳನ್ನು ನಾವು ಸ್ಪಷ್ಟವಾಗಿ ಮನನ ಮಾಡ್ತಾ ಮಾಡ್ತಾ ಹೋದರೆ ನಮಗೆ ಅರಿವಿಲ್ಲದಂತೆ ನಮ್ಮಲ್ಲಿ ಭಗವಂತನನ್ನು ಕಾಣಲಿಕ್ಕೆ ಒಂದು ಒಳಗಡೆ ಒಂದು ಸಿದ್ಧತೆ ನಡೆದು ಹೋಗ್ಬಿಡುತ್ತೆ. ಹಿಂಗಿರುವಾಗ ನಮಗೆ ಈ ಸ್ಮೃತಿಗಳು ಯಾಕೆ ಬೇಕು? ಈ ಸ್ಮೃತಿಗಳು ಅಂತಂದ್ರೆ ವೇದ, ಉಪನಿಷತ್ತು, ಆಗಮ, ಪುರಾಣಗಳು ಮತ್ತೆ ಈ ಸ್ಮೃತಿಗಳು ಅಂತ ಬರ್ತವೆ. ನಾವು ನಮಗೆ ಗೊತ್ತಿಲ್ಲ ಅಂದ್ರೂ ಸಹ ಗೊತ್ತಿರೋರನ್ನ ಕರ್ಕೊಂಡು ಬಂದು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀವಿ. ಅದು ಅವರು ಹೇಳೋದು ನಮಗೆ ಗೊತ್ತು ಆಗೋದಿಲ್ಲ. ಗೊತ್ತಾಗದೇ ಇರತಕ್ಕಂತ ಆ ಸಂಸ್ಕೃತ ಶ್ಲೋಕಗಳನ್ನು ಹೇಳಿದ್ರೆ ಇವರಿಗೆ ನಮಗಳಿಗೆ ಏನೋ ಒಂದು ರೀತಿ ಓಹೋ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬರೀ ಮೈಕ್ ಬೇರೆ ಹಾಕಿಬಿಟ್ಟು ಎಲ್ಲರೂ ಕೇಳ್ಸಂಗೆ ಮಾಡಿ ತುಂಬ ಚೆನ್ನಾಗಿ ಹೇಳ್ತಾವ್ರೆ, ತುಂಬ ಚೆನ್ನಾಗಿ ಹೇಳ್ತಾವ್ರೆ. ಅದು ಒಂದು ಸಾಲು ಹೇಳೋರ್ಗೂ ಗೊತ್ತಿಲ್ಲ, ಕೇಳಿಸ್ಕೊಳ್ಳೋರ್ಗೂ ಗೊತ್ತಿಲ್ಲ. ಆದ್ದರಿಂದ ಇಂತಹ ಸ್ಮೃತಿಗಳು ಸಮುದ್ರದ ಪಾಲಾಗಲಿ ಅಂತ ಹೇಳಿಬಿಟ್ರು ನಮ್ಮ ಶರಣರು. ಇಂಥ ಸ್ಮೃತಿಗಳು ಸಮುದ್ರದ ಪಾಲಾಗಲಿ. ಇನ್ನು ಈ ಶ್ರುತಿಗಳು ವೈಕುಂಠವ ಸೇರಲಿ ಎಂದರು. ಪುರಾಣಗಳು ಅಗ್ನಿಯ ಸೇರಲಿ, ಬೆಂಕಿಗೆ ಬಿಸಾಕ್ರಿ ಅಂತ. ಈ ಪುರಾಣಗಳನ್ನ ಎತ್ಕೊಂಡೋಗಿ ಬೆಂಕಿಗೆ ಬಿಸಾಕ್ರಿ. ಇನ್ನು ಆಗಮಗಳು ವಾಯುವನ್ನು ಒಂದಲ್ಲಿ ವಗೆಯಾಗಿ ಹೋಗ್ಬಿಡಲಿ ಅವೆಲ್ಲವೂ. ನಂತರ ಯಮ್ಮ ನುಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಆ ಮಹಾಲಿಂಗದ ಹೃದಯದಳು ಗ್ರಂಥವಾಗಲಿ. ಈ ವಚನಗಳು ಅನ್ನುವಂತಹ ಆ ದೈವವಾಣಿಗಳು ಸಾಮಾನ್ಯ ಮನುಷ್ಯನಿಂದ ಪ್ರಕಟಿಸಲ್ಪಟ್ಟಂತಹ ಆ ದೈವವಾಣಿಗಳು ಆ ಜ್ಞಾನದ ನುಡಿಮುತ್ತುಗಳು ಅವು ಆ ಪರಮಾತ್ಮನಲ್ಲಿ ಆ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಹೃದಯದಲ್ಲಿ ಒಂದು ಗ್ರಂಥವಾಗಲಿ. ಕಾರಣ ಈ ಗ್ರಂಥದಲ್ಲಿ ಈ ವಚನಗಳಲ್ಲಿ ಪರಮಾತ್ಮನಿಗೆ ಹತ್ತಿರವಾದಂತಹ ಸತ್ಯ ಸಂದೇಶಗಳಿದ್ದಾವೆ. ಪರಮಾತ್ಮನನ್ನು ಒಲಿಸಿಕೊಳ್ಳುವಂತಹ ಮಾರ್ಗಗಳಿದ್ದಾವೆ. ಆದ್ದರಿಂದ ಇಂತಹ ಗ್ರಂಥಗಳು ಈ ಭೂಲೋಕದಲ್ಲಿ ಉಳ್ಕೊಳ್ಳಿ. ಉಳಿದವೆಲ್ಲವೂ ಕೂಡ ನಾಶವಾದರೂ ಪರವಾಗಿಲ್ಲ. ಯಾವ ಗ್ರಂಥ ಮನುಷ್ಯನಿಗೆ ಒಳ್ಳೆಯದನ್ನು ಹೇಳಿಕೊಡುತ್ತೆ, ಅವನನ್ನು ಮನುಷ್ಯನನ್ನಾಗಿ ಮಾಡುತ್ತೆ, ಅವನಿಗೆ ಮನುಷ್ಯತ್ವವನ್ನು ತಿಳಿಸಿಕೊಡುತ್ತೆ, ಪರಮಾತ್ಮನ ಅರಿವನ್ನು ತಿಳಿಸಿಕೊಡುತ್ತೆ, ಅಂತಹ ವಚನಗಳು ಮಾತ್ರ ಉಳ್ಕೊಳ್ಳಿ. ಉಳಿದವೆಲ್ಲಾದರೂ ನಷ್ಟವಾದ್ರೂ ಸಹ ತೊಂದರೆ ಇಲ್ಲ ಎಂಬುದಾಗಿ ಸಿದ್ದರಾಮೇಶ್ವರರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ನಮ್ಮ ಶರಣರು ಹೇಳ್ತಾರೆ, ಶಾಸ್ತ್ರವೆಂಬುದು ಮನ್ಮತ ಶಾಸ್ತ್ರವಯ್ಯ, ವೇದಾಂತವೆಂಬುದು ಮೂಲ ಮನೋವ್ಯಾಧಿಯಯ್ಯ, ಪುರಾಣವೆಂಬುದು ಮೃತವಾದವರ ಈ ಗಿರಾಣವಯ್ಯ, ತರ್ಕವೆಂಬುದು ಈ ಮರ್ಕಟಾವಯ್ಯ, ಆಗಮವೆಂಬುದು ಯೋಗದ ಗೋರವಯ್ಯ, ಇತಿಹಾಸವೆಂಬುದು ರಾಜರ ಕಥಾಭಾಗವಯ್ಯ, ಸ್ಮೃತಿ ಎಂಬುದು ಪಾಪ ಪುಣ್ಯ ವಿಚಾರವಯ್ಯ, ಆದ್ಯರ ವಚನವೆಂಬುದು ಬಹುವೇದ್ಯವಯ್ಯ. ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ತಿಳಿಯಲಿಕ್ಕೆ
ಇಲ್ಲಿಯೂ ಸಹ ಸಿದ್ದರಾಮೇಶ್ವರರು ಅವರೆಲ್ಲ ಸುಮ್ಮನೆ ಹೇಳಲಿಲ್ಲ. ಸಿದ್ದರಾಮೇಶ್ವರರು ಮೊದಲು ಈ ಅನುಭವ ಮಂಟಪಕ್ಕೆ ಬರುವುದಕ್ಕೆ ಮುಂಚೆ ಅವರು ಹೇಗಿದ್ರು ಅನ್ನೋದು ನಿಮಗೆಲ್ಲ ಗೊತ್ತು. ಇವು ಯಾವನ್ನು ನಂಬುತ್ತಿರಲಿಲ್ಲ ಅವರು. ಅವನಿಗೆ ಇದು ಯಾರ ಮೇಲೂ ನಂಬಿಕೆನೇ ಇರಲಿಲ್ಲ. ಅವರು ನಮ್ಮಂತೆ ನಿಮ್ಮಂತೆ ಸಾಮಾನ್ಯ ಮನುಷ್ಯರಾಗಿದ್ದರು ಅವರು. ಅವರಿಗೆ ಈ ವಡ್ಡ ಸಿದ್ದರಾಮ ಅಂತ ಹೇಳಿಬಿಟ್ಟು ಬೈದಿದ್ದು ಉಂಟು. ಅವರ ವರ್ತನೆ ಅಷ್ಟು ಮೊದಲು ಬಹಳ ಜಟಿಲವಾಗಿತ್ತು. ಈ ಹೊರಟು ಅಂತ ಹೇಳ್ತೀವಲ್ಲ ಹಾಗಿತ್ತು. ಅಂತ ಶರಣರು ಅವರು ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ಈ ಶರಣರ ಜೊತೆಯಲ್ಲಿ ಸೇರಿಕೊಂಡು ಅನುಭವ ಮಂಟಪಕ್ಕೆ ಬಂದು ಎಲ್ಲ ಶರಣರ ಜೊತೆ ಸೇರಿ ಅವರೂ ಸಹ ಸಾಧನೆಯನ್ನು ಮಾಡಿ ಅನೇಕ ಅನುಷ್ಠಾನಗಳನ್ನು ಮಾಡಿ ವಚನಗಳನ್ನು ಬರೀತಾ 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 ಅವರಿಗೆ ಗೊತ್ತಾಯಿತು, ಇಷ್ಟು ದಿನ ನಾವು ಯಾವ ಶಾಸ್ತ್ರ ವೇದ ಪುರಾಣ ಆಗಮಗಳನ್ನು ನಂಬಿಕೊಂಡಿದ್ವಲ್ಲ ಇವೆಲ್ಲವೂ ಸುಳ್ಳು, ಇವೆಲ್ಲವೂ ಸುಳ್ಳು, ಇವೆಲ್ಲ ಕಟ್ಟುಕತೆಗಳು. ಈ ಶಾಸ್ತ್ರಗಳಲ್ಲಿ ಮಾನವತೆ ಇಲ್ಲ, ಮನುಷ್ಯತ್ವ ಇಲ್ಲ, ಸೋದರತ್ವ ಇಲ್ಲ. ಆದ್ದರಿಂದ ಈ ವಚನಗಳೇ ಸರಿಯಾದ ಜ್ಞಾನರತ್ನಗಳು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಶಾಸ್ತ್ರವೆಂಬುದು ಇದೆಯಲ್ಲ ಅದು ಮನ್ಮಥ ಶಾಸ್ತ್ರವಯ್ಯ. ಯಾವುದೋ ಒಬ್ಬ ಮನ್ಮಥನ್ನ ಹೊಗಳ್ಕೊಂಡು ಅವನು ಹಂಗಿದ್ದಂತೆ ಹೀಗಿದ್ದಂತೆ ಹಿಂಗಾಯ್ತಂತೆ ಅದು ಹಂಗಾಯ್ತಂತೆ ಇವನು ಬಂದು ಅವನ್ನ ಸಾಯಿಸ್ತಾ ಅವನು ಬಂದು ಇವನ್ನ ಸಾಯಿಸ್ತಾ ಅದಕ್ಕೊಂದು ಕತೆ, ಇದಕ್ಕೊಂದು ಶಾಸ್ತ್ರ, ಅದಕ್ಕೊಂದು ಪೂಜೆ, ಇದಕ್ಕೊಂದು ಪೂಜೆ. ಈ ಪೂಜೆ ಮಾಡಿದ್ರಿಂದ ಅವನಿಗೆ ಕರ್ಮ ದೂರ ಆಯಿತು, ಇದನ್ನು ಮಾಡಿದ್ರಿಂದ ಅವನಿಗೆ ದೋಷ ಪರಿಹಾರ ಆಯಿತು. ಬರೀ ಇಂಥ ಕಟ್ಟುಕತೆಗಳು. ಇನ್ನು ಈ ವೇದಾಂತ ಅಂತಕ್ಕಂಥದ್ದು ಬರೀ ಮನೋವ್ಯಾಧಿ. ಅದು ಓದ್ತಾ 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 ನಮಗಿನ್ನ ಈ ಪಾಪಗಳಂತೆ ಪುಣ್ಯಗಳಂತೆ ಕರ್ಮಗಳಂತೆ ಬರೀ ಅಂತ್ಯಕಂತ್ಯಗಳೇ, ಅದರಲ್ಲಿ ಬೇರೆ ಏನೂ ಇಲ್ಲ. ನೇರವಾಗಿ ಭಗವಂತನ ಕಡೆ ತೆಗೆದುಕೊಂಡು ಹೋಗುವಂತಹ ಯಾವ ಸೂತ್ರಗಳು ಅದರೊಳಗಿಲ್ಲ, ಬರೀ ಅಂತ್ಯಕಂತ್ಯಗಳ ಸಂತೆ. ಇನ್ನು ಈ ಪುರಾಣ ಇದೆಯಲ್ಲ, ಈ ಪುರಾಣ ಅಂತಕ್ಕಂಥದ್ದು ಮೃತರಾದವರ ಕಥೆಗಳು. ಅವ್ರು ಹಂಗಿದ್ರಂತೆ, ಇವ್ರು ಹಿಂಗಿದ್ರಂತೆ, ಅವ್ರು ಸತ್ತರಂತೆ, ಅವ್ರು ಹಿಂಗಿಂಗಿದ್ದಕ್ಕೋಸ್ಕರ ಹೀಗಾಯ್ತಂತೆ, ಅವ್ರಿಗೆ ಅಂಥ ದೋಷ ಬಂತಂತೆ, ಇವರನ್ನು ಕೊಲೆ ಮಾಡಿದ್ದಕ್ಕೆ ಇಂಥ ದೋಷ ಬಂದಂತೆ, ಇವರನ್ನು ಕೊಲೆ ಮಾಡಿದ್ದಕ್ಕೆ ಅದಕ್ಕೆ ಇಂಥ ಪೂಜೆ ಮಾಡಿದ್ರಂತೆ, ಅಂಥ ಪೂಜೆ ಮಾಡಿದ್ರಂತೆ, ಇಂಥ ಹೋಮ ಮಾಡಿದ್ರಂತೆ, ಅಂಥ ಹವನ ಮಾಡಿದ್ರಂತೆ, ಅದರಿಂದ ಪರಿಹಾರ ಆಯ್ತಂತೆ. ಅಂತ್ಯಕಂತೆಗಳ ಒಂದು ದೊಡ್ಡ ಪುಸ್ತಕ. ಆದ್ದರಿಂದ ಈ ಆಗಮಗಳು ಇವು ಯಾವುವು ಸಹ ಸರಿಯಿಲ್ಲ. ಈ ತರ್ಕ ಎಂಬುದು ಒಂದು ರೀತಿ ಚೇಷ್ಟೆಗಳು, ಕೆಲಸಕ್ಕೆ ಬಾರದಂಥದ್ದು. ಈಗ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಿ ನೋಡ್ರಿ, ರಬ್ಬರ್ ಹಗ್ದಂಗೆ ಬೊಬ್ಬಲ್ ಗಮ್ ಹಗ್ದಂಗೆ ಅಂಥೇಳಿ. ಆ ಕಡೆನೂ ಇಲ್ಲ ಈ ಕಡೆನೂ, ಬರೀ ತರ್ಕ ತರ್ಕ ತರ್ಕ, ಉಪ್ಪು ಖಾರ ಹುಳಿ ಏನೂ ಇರೋದಿಲ್ಲ, ಬರೀ ತರ್ಕ ಮಾಡೋದು. ಅಲ್ಲಿ ನಿಜವಾದಂಥ ಪರಮಾತ್ಮನ ದರ್ಶನವೂ ಆಗೋದಿಲ್ಲ, ನಿಜವಾದಂಥ ಪರಮಾತ್ಮನ ವಿಚಾರಗಳು ಅಲ್ಲಿ ಬರೋದಿಲ್ಲ, ಬರೀ ತರ್ಕ, ಕೆಲಸಕ್ಕೆ ಬಾರದಂಥ ತರ್ಕ, ಸಮಯ ವ್ಯರ್ಥ. ಆದ್ದರಿಂದ ಇವು ಯಾವುವು ಬೇಡ. ನಮ್ಮ ಆದ್ಯರ ವಚನಗಳೇನಿದ್ದಾವೆ, ನಮ್ಮ ಬಸವಾದಿ ಶರಣರ ವಚನಗಳೇನಿದ್ದಾವೆ, ಅವು ಮಾತ್ರ ಸತ್ಯ. ಅವು ಸಂಕ್ಷಿಪ್ತ, ನಿಕಟ, ತುಂಬ ಹತ್ತಿರವಾದಂಥವು. ಯಾರಿಗೆ? ಪರಮಾತ್ಮನಿಗೆ ಹತ್ತಿರವಾದಂಥವು. ಆದ್ದರಿಂದ ಇವೆಲ್ಲವನ್ನು ಬಿಟ್ಟು, ಯಾಕೆಂದರೆ ಸಿದ್ದರಾಮೇಶ್ವರರು ಹೇಳುವಂಥದ್ದು ಇದೆಯಲ್ಲ ಅದು ಸತ್ಯವಾದ ಮಾತು. ಕಾರಣ ಸಿದ್ದರಾಮೇಶ್ವರರ ಪೂರ್ವದಲ್ಲಿ ಸಿದ್ದರಾಮೇಶ್ವರರು ಇಲ್ಲಿಗೆ ಬರುವಂಥ
ಈ ಅನುಭವ ಮಂಟಪಕ್ಕೆ ಬರುವಂತಹ ಪೂರ್ವದಲ್ಲಿ ಅವರು ಬಹುದೇವೋಪಾಸಿಗಳಾಗಿದ್ದರು, ಬಹುದೇವರ ಆರಾಧಕರಾಗಿದ್ದರು. ಅವರು ಇಲ್ಲಿಗೆ ಬಂದ ನಂತರನೇ ಸತ್ಯದ ದರ್ಶನವಾಗಿ ಅವರು ಏಕೈಕ ದೇವನನ್ನು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಎಲ್ಲವನ್ನು ಬಿಟ್ಟು ಈ ಅರಿವು ಜಾಗೃತ ಆದ ಮೇಲೆ ಅವರಿಗೆ ಈ ವಚನಗಳನ್ನು ಸ್ವಯಂ ಹೃದಯ ಆಳದಿಂದ ತಮ್ಮ ಅನುಭವದ ನುಡಿಮುತ್ತುಗಳಿಂದ ಬರೆದಿರತಕ್ಕಂತ ಈ ವಚನಗಳು. ಹೀಗಾಗಿ ನಾವು ಈ ಎಲ್ಲ ಅನ್ಯ ಇತಿಹಾಸಗಳನ್ನು, ಅನ್ಯ ಪುರಾಣಗಳನ್ನು, ಅನ್ಯ ಗ್ರಂಥಗಳನ್ನು ಎಲ್ಲವನ್ನು ಬಿಟ್ಟು ವಚನ ಸಾಹಿತ್ಯವನ್ನು ನಾವು ಅಭ್ಯಾಸ ಮಾಡಿದ್ರೆ ನಮಗೆ ಒಂದು ಸಮಯ ಉಳಿತದೆ, ಇನ್ನೊಂದು ಬೇಗ ನಮಗೆ ಪಾಪ ಪುಣ್ಯದ ಅರಿವು, ಪರಮಾತ್ಮನ ಅರಿವು, ಸತ್ಯದ ಅರಿವು ನಮಗೆ ಆಗುತ್ತೆ. ಜೊತೆಗೆ ನಾವೊಬ್ಬ ದಿವ್ಯ ಜ್ಞಾನಿಗಳಾಗಿ ಪ್ರತಿದಿನ ಪರಿವರ್ತನೆ ಆಗುವಂತಹ ವ್ಯವಸ್ಥೆಯನ್ನು ನಾವೇ ಗಮನಿಸಬಹುದು. ಆದ್ದರಿಂದ ನಾವು ನೀವೆಲ್ಲರೂ ಸಹ ವಚನ ಸಾಹಿತ್ಯವನ್ನು ಪ್ರತಿದಿನ ನಮಗೆ ಎಷ್ಟು ಲಭ್ಯವಾಗುತ್ತೋ ಅಷ್ಟು ಸಮಯವನ್ನು ವಚನ ಸಾಹಿತ್ಯದ ಅಧ್ಯಯನಕ್ಕೆ ಕೊಟ್ಟು ಅಧ್ಯಯನ ಮಾಡ್ತಾ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ನಮ್ಮ ಅಮೂಲ್ಯದ ಬದುಕಿನ ಕ್ಷಣಗಳನ್ನು ಪಾವನ ಮಾಡಿಕೊಳ್ಳೋಣ, ಸತ್ಯ ದರ್ಶನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಗೆ ವಿರಾಮ ಕೊಡೋಣ. ಶರಣು ಶರಣಾರ್ಥಿಗಳು.